ಈ ಉಪಚುನಾವಣೆ ಉಪಚುನಾವಣೆ ಮೇಲೆ ಏನಾದರೂ ಅದೇ ತಾನೇ ಬಿಜೆಪಿ ಅದೇ ಉಪಚುನಾವಣೆ ಇದ್ದಿದ್ದ ಹಿನ್ನೆಲೆಯಲ್ಲಿ ಆಮೇಲೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದ್ದಿದ್ದ ಕಾರಣಕ್ಕೆ ಇವರು ಒಫ್ ಇಶ್ಯೂನ ತಂದಿದ್ದು. ಹಾಗಾಗಿ ಅದರಲ್ಲಿ ಅವ್ರಿಗೆ ಏನು ಲಾಭ, ಜನಗಳಿಗೆ ಅರ್ಥ ಆಗ್ತದಿಲ್ಲ ಸರ್ ಏನಂತ ಜನಗಳಿಗೆ ಅರ್ಥ ಆಗ್ತದೆ ತಾನೆ. ಒಂದು ಸಮುದಾಯ ಓಲೈಸುವ ಮೂಲಕ ಈ ರೀತಿ ಒಂದು ವಕ್ಫದನ್ನ ದಾಳನ ಬೀಸ. ಈಗ ವಕ್ಫ್ ಇವತ್ತಿಂದ ಇಲ್ಲ, ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ವಕ್ಫ್ ಇದೆ. ವಕ್ಫ್ ಇವತ್ತೇನು ಇವತ್ತು ನಿನ್ನೆ ರಚನೆ ಆಗಿದ್ದಿಲ್ಲ, ಇದು ಬಹಳ ನೂರಾರು ವರ್ಷ ಹಿಂದೆಯಿಂದ ವಕ್ಫ್ ಇರೋದು. ವಕ್ಫ್ ನಿನ್ನೆನೂ ನನ್ನ ಮಾಧ್ಯಮದಲ್ಲಿ ಹೇಳಿದ್ದೀನಿ, ವಕ್ಫ್ ಅಂದರೆ ಭಾಳ ಜನರಲ್ಲಿ ತಲೆ ಏನಿದೆ ಅಂದರೆ ವಕ್ಫ್ ಅಂದರೆ ಸರ್ಕಾರ ಕೊಟ್ಟಿರೋ ಜಾಗ ಅಂತ. ಒಂದು ಸರ್ಕಾರದು ಒಂದು ಇಂಚು ತಗೊಂಡಿಲ್ಲ, ದಾನಿಗಳು ದಾನ ಮಾಡಿರೋದು. 112,000 ಎಕರೆ ದಾನಿಗಳು ದಾನ ಮಾಡಿರೋದು. ನೆನೆ ತೋರಿಸಿಲ್ಲ ಬಸವರಾಜ ಬೊಮ್ಮಾಯಿ ಅವರೇ, ಅವರು ಹೇಳಿದ್ದಾರೆ ಇದು ವಕ್ಫ್ ಆಸ್ತಿ, ಅಲ್ಲನ್ನ ಆಸ್ತಿ, ದಯಮಾಡಿ ಎನ್ಕ್ರೋಜ್ ಆಗಿರೋದು, ನೀವೆಲ್ಲ ಪ್ರಯತ್ನ ಮಾಡೋದೆಲ್ಲ ತೆಗಿಬೇಕು, ಯಾರಾದಕ್ಕೆ ಪ್ರಯತ್ನ ಮಾಡಿಲ್ಲ ನೀವೇ ಅಷ್ಟೇ ಭಾಗಿಯಾಗ್ತೀರಾ. ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ತರಲಕ್ಕೆ ಮುಂದೆ ಅವ್ರ ತರ ಹೊರಟವ್ರೆ, ಆ ಹಿನ್ನೆಲೆಯಲ್ಲೆಲ್ಲ ಮಾಡ್ತಾ ಇರೋದು ಅವರು. ಹಾಂ, ಇಲ್ಲ ಏನು ಅವ್ರು ತಂದ್ರೆ ಏನು ಮಾಡೋಕ್ಕಾಗ್ತದೆ, ಅದಕ್ಕೊಂದು ಬೇರೆ ದಾರಿ ಹುಡುಕುವ. ಜಮೀರ್ ಬಂದ ಮೇಲೆ ರೈತರ ಜಮೀನನ್ನ ಹೊಡೆಯುವಂತ ಕೆಲಸ ನೋಡ್ರಿ, ರೈತರು ಅನ್ನದಾತರು, ಅನ್ನ ಕೊಡ್ತಾರ ಅನ್ನದಾತರು, ರೈತರು ಜಮೀನು ಹೊಡೆಯೋದು ಪ್ರಶ್ನೆನೇ ಬರಲ್ಲ. ಆಮೇಲೆ ರೈತರದ್ದು ಬಿಟ್ಟಾಕಿ ನೀವು ಸಾಮಾನ್ಯ ಜನದ್ದು ಹೆಂಗ್ ನಾವು ತಗೊಳಕಾಗ್ತದೆ? ಈಗ ನಿಮ್ಮ ಆಸ್ತಿ ನಾನು ತಗೊಳಕಾಗ್ತದ? ನೆನ್ನೆನೂ ನಾನು ಹೇಳಿದ್ದೀನಿ ಮಾಧ್ಯಮದಲ್ಲಿ, ಈಗ ತಮ್ಮ ಆಸ್ತಿ ಇರ್ತದೆ, ನಾನು ಹೆಂಗ್ ತಗೊಳಕ್ ಸಾಧ್ಯ? ಅದು ಅದಕ್ಕಂತ ಕಾನೂನು ಪ್ರಾಣಿಗಳಲ್ಲಿ ಬಂದ್ಬಿಟ್ಟಿದ್ದಾರೆ. ಅದು ಮುಂಚೆಯಿಂದ ಏನಾಗಿದೆ, ವಫ್ ಅಂತ ಇತ್ತು, ವಫ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಒನ್ ವಫ್ ಇಟ್ ಈಸ್ ವಫ್ ಅಂತ. ಆ ಹಿನ್ನೆಲೆಯಲ್ಲಿ ವಫ್ ಇತ್ತು ಇಲ್ಲ ಅಂತ ಇಲ್ಲ ನಾನು. ಕಲಬುರಗಿಯಲ್ಲಿ ಸರ್, ಕಲಬುರಗಿಯಲ್ಲಿ ಸಾಕಷ್ಟು ವಕ್ಫ್ ಆಸ್ತಿಯನ್ನ ಮನೆಗಳ ಕಟ್ಕೊಂಡಿದ್ದಾರೆ 20-30 ವರ್ಷದಿಂದ. ಈಗ ಬಹಳಷ್ಟು ಕಡೆ ಬರೀ ಕಲಬುರಗಿಯಲ್ಲಿಲ್ಲ, ಬೇರೆ ಎಲ್ಲಾ ಕಡೆ ರಾಜ್ಯದಲ್ಲಿ ವಕ್ಫ್ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ರಾಯಚೂರಲ್ಲಿದ್ದಾರೆ, ಯಾದಗಿರಿಯಲ್ಲಿದೆ, ಸಂಡೂರ ಬಳ್ಳಾರಿಯಲ್ಲಿದೆ, ಎಲ್ಲಾ ಕಡೆ ಮನೆಗಳು ಆಗ ಹಿಂದೆ ಕಟ್ಕೊಂಡಿದ್ದಾರೆ. 40-50 ವರ್ಷ ಹಿಂದೆ ನಾನು ಒಬ್ಬರ ಚೇರ್ಮನ್, ಮಾಜಿ ಚೇರ್ಮನ್ ಇಲ್ಲೇ ಇದ್ದಾರೆ ಅನ್ವರ್ ಪಾಷ ಅವ್ರಿಗೆ ಹೇಳಿದ್ದೀನಿ, ಅಂಥವ್ರು ನಾವು ತೊಂದರೆ ಕೊಡಬಾರ್ದು. ಅವ್ರು ನಮ್ಮ ಮನೆಗಳು ಕಟ್ಕೊಂಡು ಆ ಟೈಮಲ್ಲಿ ಕಟ್ಕೊಂಡಿದ್ದಾರೆ, ಫಸ್ಟ್ ಇಲ್ಲ ಮನೆ ಕಟ್ಕೊಂಡಿದ್ದಾರೆ, ಪಾಪ ಎಲ್ಲೋಗಿ ತರಬೇತಿಗೆ ತಗೊಂಡು ತರಕ್ ಸಾಧ್ಯನ ಅವ್ರಿಗೆ? ಹೇಳಿದ್ದಾರೆ, ತಾವು ಕೂಡ ಹೇಳಿದಿರಿ ರೈತರಿಗೆ ಯಾವುದೇ ಕಳಿಸ್ಕೊಳ್ಳೋದಿಲ್ಲ ಅಂತ. ಮುಂದೇನು ಅಂತ ಸರ್? ಮುಂದೆ ನೋಡುವ, ಈಗ ಎಲ್ಲ ಕೊಟ್ಟಿರೋದು ನೋಟಿಸ್ಗಳು ಹಿಂದೆ ಪಡೆದಿದ್ದೀವಿ, ಈಗ ಮುಂದೆ ಅದು ನೋಡ್ಬಿಟ್ಟು ಇದು ಮಾಡೋದು.